मूडबिद्रेय समुदाय आरोग्य केंद्र तालूकिन प्राथमिक आरोग्य केंद्र आळ्वास सहकारदोंदिगे मेगा वैक्सीनेशन शिबिर विद्यार्थिगिरिय विद्यागिरिय नुडिसिरि वेदिकेयल्लि निन्ने नडेयितु। मलके मूडबिद्रे शासक उमनत् कोट्यान कार्यक्रम उद्घाटिसिदरु। बळिक माध्यमगळोंदिगे मातनाडिद अवरु डॉक्टर मोहन गाळ्वर नेतृत्वदल्लि इदुवरेगे सुमारु 12500 मंदिगे वैक्सीनेशन कोडुवंत केलस आगिदे। ತಾಲೂಕಿನಲ್ಲಿ ಪುರಸಭೆ ಸಹಿತ ಗ್ರಾಮ ಪಂಚಾಯತ್ಗಳನ್ನು ಒಳಗೊಂಡು 60,000 ವ್ಯಾಕ್ಸಿನ್ ಕೊಡುವಂತ ಕೆಲಸ ಆಗಿದೆ। ಕೊರೋನಾವನ್ನ ಎದುರಿಸಲು ಎಲ್ಲರೂ ಸೇರಿ ವ್ಯವಸ್ಥಿತವಾಗಿ ಸಿದ್ಧರಾಗಿದ್ದೇವೆ। ಆಳ್ವಾಸ್ನಲ್ಲಿ 15,000ದಷ್ಟು ಜನರು ಸೇರಿದರು ನಿಯಂತ್ರಿಸಲು ಸಾಧ್ಯವಿದೆ। ಡಿಎಚ್ಒ ಬಳಿ ಕೇಳಿಕೊಂಡು ಮುಂದೆಯೂ ಹೆಚ್ಚಿನ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಅನ್ನು ಪಡೆದು ಜನರಿಗೆ ನೀಡಲು ಪ್ರಯತ್ನಿಸಲಾಗುವುದು ಎಂದರು। ಈ ವೇಳೆ ಮೆಗಾ ವ್ಯಾಕ್ಸಿನೇಷನ್ ಶಿಬಿರದಲ್ಲಿ 18 ವರ್ಷ ಮೇಲ್ಪಟ್ಟ 2,800 ಮಂದಿಗೆ ಉಚಿತ ವ್ಯಾಕ್ಸಿನ್ ನೀಡಲಾಯಿತು। ವ್ಯಾಕ್ಸಿನ್ ಅನ್ನು 18 ವಯಸ್ಸಿನ ಮೇಲೆ ಅವರಿಗೆ ಕೊಡ್ತಾ ಇದ್ದೇವೆ। ಇಷ್ಟರ ತನಕ ಇಲ್ಲಿ 12,500 ವ್ಯಾಕ್ಸಿನ್ ಅನ್ನು ನಮ್ಮ ಡಾಕ್ಟರ್ ಮೋಹನ್ ಆಳ್ವರವರ ನೇತೃತ್ವದಲ್ಲಿ ಆಳ್ವಾಸಿನ ವಿದ್ಯಾರ್ಥಿಗಳಿರ್ಬೋದು, 20 ಬಂದಂತವರೆಲ್ಲ ಹೊರಗಿನ ವಿದ್ಯಾರ್ಥಿಗಳು ಮತ್ತು ಹೊರಗಿನ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಬೇರೆ ಸ್ಥಳಗಳಲ್ಲಿ ಬಹಳಷ್ಟು ಆಲೋಚನೆ ಮಾಡಿಕೊಂಡು ಬಹಳಷ್ಟು ನಮ್ಮ ಎಲ್ಲರ ಪ್ರಯತ್ನಗಳು ಆಗ್ತಾ ಇದೆ। ನಿಮಗೆ ಗೊತ್ತುಂಟು, ಕನ್ನಡ ಭವನದಲ್ಲಿ ಪ್ರಾರಂಭದಲ್ಲಿ ಶಾಸಕರೊಂದು ಮೀಟಿಂಗ್ ಅನ್ನು ಕರೆದು ನಮ್ಮ ಇಡೀ ಏನೆಲ್ಲ ನಾವು ಸಾರ್ವಜನಿಕರು ಸೇರಿಕೊಂಡು ಮಾಡಬೇಕು ಎಂಬ ಒಂದು ತೀರ್ಮಾನವನ್ನು ಮಾಡಿ ಅಲ್ಲಿ ಉಚಿತವಾದಂತ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಪಾಸಿಟಿವ್ ಆದವರನ್ನು ಅಲ್ಲಿ ನಿಲ್ಲಿಸ್ತಾ ಆಮೇಲೆ ನಮ್ಮ ಬೆಳವಾಯಿ ಇರ್ಬೋದು, ಟೋಲಾರ್ ಇರ್ಬೋದು, ತೆರಿಂಜೆ ಇರ್ಬೋದು, ಇಲ್ಲಿ ಎಲ್ಲ ಕಡೆಯಲ್ಲೂ ನಮ್ಮ ಉಚಿತ ಚಿಕಿತ್ಸೆ ಕೊಡುವಂಥ ಕ್ರಮಗಳನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅದು ಬಂದಿದೆ। ಈಗ ಬಹಳ ಮುಖ್ಯವಾಗಿ ವ್ಯಾಕ್ಸಿನೇಷನ್ ಕೂಡ ಅವರ ನೇತೃತ್ವದಲ್ಲಿ ಅವರ ಪ್ರಯತ್ನದಿಂದ ಅತಿ ಹೆಚ್ಚು ನಮಗೆ ವ್ಯಾಕ್ಸಿನೇಷನ್ ಬಂದರು। ಅದು ಕನ್ನಡ ಭವನದಲ್ಲಿ ಇರ್ಬೋದು, ಇಲ್ಲಿ ಈ ವಿದ್ಯಾಗಿರಿಯಲ್ಲಿ ಈ ಮುನಿಸಿನ ವೇದಿಕೆಯಲ್ಲಿ ಇರ್ಬೋದು, ಬಹಳಷ್ಟು ಪ್ರಯತ್ನಗಳಾಗಿ 12,000ಕ್ಕಿಂತ ಮೇಲೆ ಆದಂತ ನಿಮಗೆಲ್ಲೂ ಗೊತ್ತು, ಅವರು ಈಗಾಗಲೇ ಹೇಳಿದರು। ಇನ್ನು ಮುಂದೆಯೂ ಈ ಪ್ರಯತ್ನಗಳು ನಡೆಯುತ್ತವೆ। ನನಗೆ ತಿಳಿದ ಹಾಗೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು ಕೆಲಸ ಇಲ್ಲಿ ಆದದ್ದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ। ಇನ್ನು ಮುಂದೆಯೂ ನಾನು ಶಾಸಕರಿಗೆ ವಿನಂತಿಸಿ ಎಷ್ಟು ಸಾಧ್ಯವೇ ಅಷ್ಟು ವ್ಯಾಕ್ಸಿನೇಷನ್ ಇಲ್ಲಿ ಬಂದರೆ ಅದಕ್ಕೆಲ್ಲ ಬೇಕಾಗುವ ವ್ಯವಸ್ಥೆಗಳನ್ನು ಸುಸಜ್ಜಿತವಾಗಿ ಮಾಡಿ ಅತಿ ಶೀಘ್ರವಾಗಿ ಒಂದು ಮೂಡುಬಿದ್ರಿ ಕ್ಷೇತ್ರ ಸಂಪೂರ್ಣ ವ್ಯಾಕ್ಸಿನೇಷನ್ ಆದದ್ದು ಮತ್ತು ಈ ಸೋಂಕನ್ನು ನಿವಾರಣೆಯಲ್ಲಿ ಬಹಳ ಒಳ್ಳೆಯ ಒಂದು ದೊಡ್ಡ ಕ್ರಾಂತಿಕಾರಿ ಕೆಲಸ ಆಗುವಂತಾಗಬೇಕು ಅಂತ ನಮ್ಮೆಲ್ಲರ ಆಶಯ।